ಬೆಂಗಳೂರು ಪರಪ್ಪನ ಅಗ್ರಹಾರದಲ್ಲಿ ವಿಶೇಷ ರಾಜ್ಯಾತಿಥಿ ಪಡೆಯುತ್ತಿದ್ದ ಆರೋಪದ ಮೇಲೆ ಶಿಫ್ಟ್ ಆದ ಅಭಿಮಾನಿಗಳ ಪಾಲಿನ ದಾಸ ದರ್ಶನ್ ಕೊನೆಗೂ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ. ಇಂದು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಅವರು ಬಳ್ಳಾರಿ ಕೇಂದ್ರ ಕಾರಾಗೃಹವನ್ನು ಸಾಮಾನ್ಯ ಕೈದಿಯಂತೆ ಪ್ರವೇಶಿಸಿದ್ದಾರೆ. ಈ ಕುರಿತು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಗ್ಯಾರಂಟಿ ಎಂದರು. ಮಾತ್ರವಲ್ಲ, ಬಳ್ಳಾರಿ ಉಸ್ತುವಾರಿ ಸಚಿವರ ಈ ಪ್ರಕರಣದಲ್ಲಿ ಹಸ್ತಕ್ಷೇಪವಿಲ್ಲ ಎಂದರು. ಆತರ ಏನಿಲ್ಲ, ಸೆಕ್ಯೂರಿಟಿ ದೃಷ್ಟಿಯಿಂದ ಯಾವ ಬಂದಿಖಾನೆಗೆ ಹೋಗಬೇಕು ಅದನ್ನ ಅವರು ಡಿಸೈಡ್ ಮಾಡಿದ್ದಾರೆ. ಅವರು ನಮ್ಮ ಪ್ರಿಸನ್ ಅಥಾರಿಟೀಸ್ ಡಿಸೈಡ್ ಮಾಡಿದ್ದಾರೆ, ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ. ಯಾಕೆಂದ್ರೆ ಸರ್, ಈಗ ಉಸ್ತುವಾರಿ ಜಮೀರ್ ಇದ್ದಾರೆ, ಹಾಗಾಗಿ ಅಲ್ಲಿ ಹೋದ್ರು ಸಾರ್ವಜನಿಕ ಜಿಲ್ಲೆಗೆ ಹಾಕಿದ್ರು ಅಲ್ಲೊಬ್ರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ, ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆಪ್ತರ ಜಮೀರು ದರ್ಶನ್ಗೆ ಅರೆ ಇದ್ರೆ ಏನಂತಿಲ್ಲ, ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ. ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗ್ಬಿಡ್ಬೋದು ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ದ ಇನ್ಸ್ಟ್ರಕ್ಷನ್ಸ್ ಹ್ಯಾವ್ ಬಿನ್ ಗಿವನ್ ಟು ಬಳ್ಳಾರಿ ಪ್ರಿಸನ್ಸ್ ಆಲ್ಸೋ ಟು ಬಿ ವೆರಿ ಸ್ಟ್ರಿಕ್ಟ್ ಅಂಡ್ ವಾಚ್ಫುಲ್ ಅಬೌಟ್ ದಿಸ್. ನೋ, ದಟ್ ದಿ ಪ್ರಿಸನ್ ಅಥಾರಿಟೀಸ್ ದೇ ವಿಲ್, ಇಟ್ ಇಸ್ ದೇರ್ ಜಾಬ್, ಇಟ್ ಇಸ್ ನಾಟ್ ದಿ ಗೌರ್ಮೆಂಟ್ಸ್. ವಿ ವಿಲ್ ಜನರಲಿ ವಿ ವಿಲ್ ಗಿವ್ ಇನ್ಸ್ಟ್ರಕ್ಷನ್ಸ್ ಟು ಟೇಕ್ ಕೇರ್ ಆಲ್ ದಿಸ್, ಬಟ್ ಆಲ್ ದಿ ನಿಟ್ಟಿ ವಿಟ್ಟಿ ಥಿಂಗ್ಸ್ ದೇ ವಿಲ್ ಡಿಸೈಡ್, ದೇ ವಿಲ್ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಹೋಪ್ಫುಲಿ ದೇರ್ ವಿಲ್ ಬಿ ನೋ ಲ್ಯಾಪ್ಸಸ್ ಇನ್ ಬಳ್ಳಾರಿ. ಯೆಸ್, ದಟ್ ಈಸ್ ವಾಟ್ ವಿ ಆರ್ ಹೋಪಿಂಗ್. ಸಿಎಂದು ಇವತ್ತು ಪ್ರಾಸಿಕ್ಯೂಷನ್ ಕೋರ್ಟಲ್ಲಿ ವಿಚಾರಣೆಗೆ ಬಂದಿದೆ, ಏನು ತೀರ್ಮಾನ ಬರುತ್ತೆ ಅದು ನೋಡೋಣ. ನಾನು ಈಗ ಯಾವುದನ್ನು ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಬರುತ್ತೆ ಅದನ್ನು ಕಾಯ್ದು ನೋಡ್ತೇವೆ. ಅದಾದಮೇಲೆ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾನೂನು ಟೀಮ್ ಏನಿದೆ, ಲೀಗಲ್ ಟೀಮ್, ಅವರೆಲ್ಲ ಡಿಸಿಷನ್ ತಗೊಳ್ತಾರೆ.